ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಗಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಭದಾರ್ಗಳು ಬೆಳೀಲಿ, ಹೊಸ ಶೋಭದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ, 9 ಗಂಟೆ, 10 ಗಂಟೆ, 4 ಗಂಟೆ, ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲೆಗೆ ಎಲ್ಲೆಲ್ಲ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ, 5 ಗಂಟೆ, 8 ಗಂಟೆ, 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಆರಿಸ್ತಾರೆ, 12 ಗಂಟೆನೂ ಆರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಭದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಹಲೋ ಫ್ರೆಂಡ್ಸ್, ಫ್ರೆಂಡ್ಸ್, ಇವತ್ತಿಂದು ವಿಡಿಯೋ ಎಲ್ಲ ಹೆಣ್ಣಕ್ಕಿಗಳು, ತುಂಬ ಜನ ಹೆಣ್ಣಕ್ಕಿಗಳು ಬೇಕು ಅಂತ ಕೇಳ್ತಾರೆ, ಅದಕ್ಕೆ ವಿಡಿಯೋ ಮಾಡ್ತಿರೋದು. ಈ ಹೆಣ್ಣು ಬಂದ್ಬಿಟ್ಟು ಆನೇಕಲ್ ರೆಗ್ದಾರಲ್ಲಿ ದೊಡ್ಡ ಹೆಣ್ಣು ಹಕ್ಕಿ ನೋಡ್ಬೋದು. ಫುಲ್ಲು ಮಸ್ತಿಯಲ್ಲಿರುತ್ತೆ, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಹಕ್ಕಿದು ಶೇಪು ಇವೆಲ್ಲ ನೋಡ್ಕೊಳ್ಳಿ. ಫುಲ್ ಮಸ್ತಿಯಲ್ಲಿರೋ ಹೆಣ್ಣಿದು ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಮಸ್ತಿಯಲ್ಲಿರೋ ಹೆಣ್ಣು. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 7 ಗಂಟೆ, 8 ಗಂಟೆ ಹಿಂಗೆ ಬರುತ್ತೆ ಪಟ್ಟ ಪರ್ಫಾರ್ಮೆನ್ಸ್. ಇದರಲ್ಲಿ ತುಂಬ ಟಾಪ್ ಕ್ಲಾಸ್ ಹೆಣ್ಣು ನಾನು ಇವಾಗ ತೋರಿಸ್ತಾರೋದು ನಿಮಗೆ. ಯಾರಿಗೆ ಈ ಹೆಣ್ಣು ಬೇಕಂದ್ರೂ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣು 3,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 4,000 ಕೊಡ್ತೀನಿ. ರೇಟ್ ಎಲ್ಲ ಫಿಕ್ಸೆಡ್ ರೇಟು, ಫೈನಲ್ ರೇಟ್ ಅವಿಲ್ಲ. ಇದರಲ್ಲಿ ಬಾಜಿ ಬಂದ್ಬಿಟ್ಟು 4-5 ಬಾಜಿ ಬರುತ್ತೆ ಈ ಹೆಣ್ಣಲ್ಲಿ. ಪಲ್ಲ ಬಂದ್ಬಿಟ್ಟು 40-45 ನಿಮಿಷ ಹಿಂಗೆ ಪಲ್ಲ ಹೋಗೋ ಹೆಣ್ಣಿದು. ನೀವೊಂದು ಒಳ್ಳೆ ಬ್ರೀಡರ್ ಈ ಅಕ್ಕಿ ಗಂಡಲ್ಲಿ ಹಾಕ್ಕೊಂಡ್ರೆ ನೀವು ಪಟ್ಟ ಪರ್ಫಾರ್ಮೆನ್ಸು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಇದು ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು 3 ದಸ್ತದ ಹೆಣ್ಣಿದು. ಫ್ರೆಂಡ್ಸ್, ಇವಾಗ ಏನು ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಲಾಲ್ ಕಟ್ಟು ಹೆವಿ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಲಾಲ್ ಕಟ್ ಹೆವಿ ಬರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ನು,
ಲೆಂತ್ ವೈಸು ತುಂಬ ಉದ್ದ ಇರುತ್ತೆ, ಎದೆ ನೋಡ್ಬೋದು ಸಿಕ್ಕಾಪಟ್ಟೆ ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚ್ ಬರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ಬಂದುಬಿಟ್ಟು ಟೋಟಲ್ಲಾಗಿ ಒಂದು ಫ್ಲೈಯರೈಷನ್ ಅಂತ ಹೇಳ್ತೀವಿ ಆ ಟೈಪ್ ಕಣ್ಣಿದು. ಹಕ್ಕಿ ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಮಾಡಿ ಇಟ್ಕೊಂಡಿದೆ, ಪುತ್ಲಿನ ಅಬ್ಸರ್ವ್ ಮಾಡ್ತಾರೆ, ಎಳೆದು ಎಳೆದು ಬಿಡ್ತಾರತ್ತೆ. ಔಟ್ರಿಂಗ್ ಬ್ಲ್ಯಾಕು ಅಷ್ಟೇ, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಮತ್ತು ಕ್ರ್ಯಾಕ್ಸ್ಗಳು ನೋಡ್ಬೋದು, ಲೈನ್ಸ್ ಒಂದು ಔಟ್ರಿಂಗಿಂದ ಪುತ್ಲಿ ತನಕ ಲೈನ್ಗಳು ನೋಡ್ಬೋದು, ಆ ಲೈನ್ಗಳೆಲ್ಲ ನೆಕ್ಸ್ಟು ವಯಸ್ಸಾಗ್ತಾರಂಗೇ ಕಪ್ಪಾಗತ್ತೆ. ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಆನೆಕಲ್ ರೇಗ್ದಾರ್ ಹೆಣ್ಣಿದು ಪುತ್ಲಿ. ಇವಾಗ ನೋಡಿ ಎಷ್ಟು ಅಗ್ಲ ಮಾಡ್ತು ಅಂತ, ತೀರಾ ಸಣ್ಣನೂ ಮಾಡುತ್ತೆ ತೀರಾ ಅಗ್ಲನೂ ಮಾಡುತ್ತೆ, ಹಿಂಗೆ ಮಾಡ್ತಾನೆ ಇರುತ್ತೆ. ವೈಬ್ರೇಷನ್ ಅಷ್ಟೇ, ತುಂಬ ಜಾಸ್ತಿ ವೈಬ್ರೇಷನ್ ಇರುತ್ತೆ. ರಿಂಗ್ ನಂಬರ್ 411 ಸಿದು ಗೇರ್ ವಾಲ್ ಹೆಣ್ಣು. ಈ ಹೆಣ್ಣಿಗೆ ಗಂಡು ಬಂದ್ಬಿಟ್ಟು ಗುಲ್ದಾರ್ಗಳು ಹಾಕ್ಕೊಳ್ಳಿ, ಮಕ್ಷಿಯಲ್ಲಿ ಲಾಲ್ ಕಟ್ ಹೆವಿ ಇರೋದು ಹಾಕ್ಕೊಳ್ಳಿ, ಧೂಮಲ್ಲಿ ಲಾಲ್ ಕಟ್ ಹೆವಿ ಇರೋದು ಹಾಕ್ಕೊಳ್ಳಿ, ತಾಮ್ರಗಳು ಹಾಕ್ಕೊಳ್ಳಿ, ಗೇರ್ವಾಗಳು ಹಾಕ್ಕೊಳ್ಳಿ, ಇಂಥ ಬಣ್ಣ ಮ್ಯಾಚ್ ಮಾಡ್ಬೋದು. 2 ವರ್ಷದ ಅಷ್ಟದ ಹೆಣ್ಣು ಫ್ರೆಂಡ್ಸ್ ಇದು. ಇದು ಆಡಿರೋ ಟೈಮ್ ಬಂದುಬಿಟ್ಟು 6 ಗಂಟೆ 6:30 ಹಿಂಗೆ ಆಡಿರೋ ಹೆಣ್ಣಿದು. ಬಾಜಿ ಬಂದುಬಿಟ್ಟು 4-5 ರಾಕೆಟ್ ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ತುಂಬ ಮೀಡಿಯಮ್ ಕೈ ಅಕ್ಕಿ, ಜಾಸ್ತಿ ಮೇಲಾಗಲ್ಲ, ಮತ್ತು ಬೇಗ ಕಳ್ಳಾಗತ್ತೆ ಈ ಲೈನಲ್ಲಿ. ಇದರಲ್ಲಿ ಪಟ ಪರ್ಫಾರ್ಮೆನ್ಸ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ನೀವು ಗಂಡು ನಾನು ಹೇಳಿದ ಬಣ್ಣಗಳಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ, ಹಕ್ಕಿ ನಿಂತಿರೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಒಂದು ಟಾಪ್ ಕ್ಲಾಸ್ ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2.5 ಸಾವಿರ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3 ಸಾವಿರ ಕೊಡ್ತೀನಿ. ಬೆಲೆ ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಮೆಸೇಜು ಕಾಲು ಏನೂ ಮಾಡಬೇಡಿ, ಯಾವ ಹಕ್ಕಿನೂ ಹೆಚ್ಚು ಕಮ್ಮಿ ಬೆಲೆ ಆಗೋಲ್ಲ, ಎಲ್ಲ ಫಿಕ್ಸೆಡ್ ಫೈನಲ್ ರೇಟ್ಗಳು ನಾನು ಹೇಳ್ತಿರೋದು. ಹಕ್ಕಿ ನೋಡಿ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಕೊಬೋದು. ಗೇರ್ವಾಲಿ ಹೆಣ್ಣಿದು ಫ್ರೆಂಡ್ಸ್, ಇವಾಗ ಏನು ಗೇರ್ವಾ ಹೆಣ್ಣು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚೂಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ, ವೈಬ್ರೇಷನ್ ಅನ್ನೋದು ಮೀಡಿಯಮ್ ವೈಬ್ರೇಷನ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೀಡಿಯಮ್ ಆಗಿರುತ್ತೆ ವೈಬ್ರೇಷನ್ನು. ನಾನು ಹೇಳಿದ ಬಣ್ಣಗಳು ಹಾಕ್ಕೊಳ್ಳಿ ಫ್ರೆಂಡ್ಸ್, ಒಂದು ಒಳ್ಳೆ ಟೈಮ್ ಬರುತ್ತೆ ಪಟಗಳು. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೋಟಲಾಗಿ ಒಂದು ಬ್ರಿಡರೈಷನ್ ಅಂತ ಹೇಳ್ತೀವಿ ಆ ಟೈಪ್ ಕಣ್ಣಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಚೆನ್ನಾಗಿದೆ, ಆಮೇಲೆ ಪುತ್ಲಿ ಬಿಟ್ಟು ಆಚೆನೂ ನೋಡಿ ಗ್ರೇ ಶೇಡು ತುಂಬ ಸ್ಟಾರ್ಟ್ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಇದಿನ್ನೂ ಕ್ರ್ಯಾಕ್ಸು ಜಾಸ್ತಿ ಆಗುತ್ತೆ, ಮತ್ತು ಕಪ್ಪು ಶೇಡು ಈ ಲೈನಲ್ಲಿ ಇನ್ನೂ ತುಂಬ ಜಾಸ್ತಿ ಬರುತ್ತೆ, ಯಾಕಂದರೆ ಇದು ಅಪ್ಪ ಅಮ್ಮ ಬಂದುಬಿಟ್ಟು ಕಪ್ಪು ಶೇಡು ತುಂಬ ಜಾಸ್ತಿ ಇರುತ್ತೆ ಆ ಟೈಪಲ್ಲಿ ಕಣ್ಣಿದು. ರಿಂಗ್ ನಂಬರ್ 005 ಇದು ಕರೇದುಮ ಗೋಲ್ಡ್ ಶೇಡ್ ಕಣ್ಣು, 3 ದಸ್ತದ ಹೆಣ್ಣಿದು. ಆಡಿರೋ ಟೈಮ್ ಬಂದುಬಿಟ್ಟು 6 ಗಂಟೆ 6:30 ಗಂಟೆ ಒಂದೊಂದು ಸತಿ 7 ಗಂಟೆ ಹಿಂಗೆಲ್ಲ ಆಡಿದೆ ಹೆಣ್ಣಿದು. ಈ ಹೆಣ್ಣಿಗೆ ಗುಲ್ದಾರು, ಮಕ್ಷಿ, ಧೂಮ ರೇಗ್ದಾರು, ಕತಂಗು, ಗೇರ್ವ, ತಾಮ್ರಾಲು ಇಂಥ ಗಂಡುಗಳೆಲ್ಲ ಹಾಕ್ಕೊಬೋದು. ಇದಕ್ಕೆ ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು 15-20 ನಿಮಿಷ ಹಿಂಗೆ ಹೋಗೋದು ಪಲ್ಲ, ಜಾಸ್ತಿ ದೂರ ಪರ ಹೋಗೋಲ್ಲ, ಒಂದು 15-20 ನಿಮಿಷ ಪಲ್ಲ ಹೋಗುತ್ತೆ ಹೆಣ್ಣು. ಫುಲ್ಲು ಮಸ್ತಿಯಲ್ಲಿದೆ, ಹಕ್ಕಿ ಹಿಂಗೆ ಸ್ವಲ್ಪ ಬಿಟ್ಟಂಗೆ ಆಚೆ ಓಡೋಕೆ ನೋಡುತ್ತೆ, ಫುಲ್ಲು ಮಸ್ತಿಯಲ್ಲಿರೋ ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2.5 ಸಾವಿರ ಕೊಡ್ತೀನಿ. ಫ್ರೆಂಡ್ಸ್, ಇವಾಗೇನು ಧೂಮಲ್ಲಿ ಹೆಣ್ಣು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ತಿರಿಗಳು ಯಾವುದೂ ಹೊಡೆದಿಲ್ಲ, ಎಲ್ಲ ಹಂಗೆ ಬಿಟ್ಟಿದ್ದೀವಿ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ವೈಬ್ರೇಷನ್ನು. ಲೆಂತ್ ವೈಸು ಚೆನ್ನಾಗಿದೆ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಗೋಲ್ಡ್ ಶೇಡ್ ಕಣ್ಣು, ಕಣ್ಣು ನೋಡ್ಬೋದು ಇಲ್ಲಿ ಟೋಟಲ್ ಗೋಲ್ಡ್ ಶೇಡ್ ಕಣ್ಣು. ನಾವೇನು ಫ್ಲೈಯರೈಷನ್ ಆಡಿಸೋ ಕಣ್ಣಂತೀವಿ ಆ ಟೈಪ್ ಕಣ್ಣಲ್ಲಿ ಹೆಣ್ಣಿದು. ಪಟಗಳು ಮಾಡಿಸ್ಕೊಳ್ಳೋಕ್ಕೆ ಒಳ್ಳೆ ಹೆಣ್ಣು, ಧೂಮ ಬಣ್ಣ, ತಾಮ್ರಾಲ್ಗಳು, ಗುಲ್ದಾರು, ಮಕ್ಷಿ, ಧೂಮ ರೇಗ್ದಾರು, ಗೇರ್ವ, ಕತಂಗು, ಇಷ್ಟು ಬಣ್ಣಗಳು ನಾನು ನೀವು ಇದಕ್ಕೆ ಮ್ಯಾಚ್ ಮಾಡ್ಕೊಬೋದು. ರಿಂಗ್ ನಂಬರ್ 709 ಇದು ಇನ್ನೂ ಒಂದು ಧೂಮ ರೇಗ್ದಾರ ಹೆಣ್ಣು.
ಇದು ತುಂಬ ಒಳ್ಳೆ ಆಟ ಇತ್ತಿದ್ದು. ಬಾಜಿ ಬಂದ್ಬಿಟ್ಟು ರಾಕೆಟ್ ಬಾಜಿ, 4-5 ಬಾಜಿ ಮಾಡೋದು. ಪಲ್ಲ ಬಂದ್ಬಿಟ್ಟು 40-45 ಹಿಂಗೆ ಪಲ್ಲ ಹೋಗೋದು. ಅಗ್ಲ ಇದೆ, ಗುಂಡು ತಲೆ, ಗಿಡ್ಡಿ ಚೋಂಚು, 3 ದಸ್ತದ ಹೆಣ್ಣು ಫ್ರೆಂಡ್ಸ್. ಇದು ಒಂದು ಒಳ್ಳೆ ಬ್ರೀಡರ್ ಐಷೇನು. ಪಟ್ಟಾಗಳು ಅಷ್ಟೇದಲ್ಲಿ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡಿದೆ. ಈ ಹೆಣ್ಣಿಗೆ ತಾಮ್ರಾಲು, ಗುಲ್ದಾರು, ಕತಂಗು, ಗೇರ್ವ, ಮಕ್ಷಿ, ಧೂಮ ಧೂಮ, ರೇಗ್ದಾರು, ಇಂಥ ಬಣ್ಣಗಳೆಲ್ಲ ಇದಕ್ಕೆ ಮ್ಯಾಚ್ ಮಾಡ್ಬೋದು ನೀವು. ಟಾಪ್ ಕ್ಲಾಸ್ ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಧೂಮ ಅಲ್ಲಿ ರೇಗ್ದಾರ್ ಹೆಣ್ಣು, ಹಕ್ಕಿ ನಿಂತಿರೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿರುತ್ತೆ ಹೆಣ್ಣಿದು. ಫ್ರೆಂಡ್ಸ್ ಇವಾಗೇನು ಧೂಮ ರೇಗ್ದಾರ್ ಹೆಣ್ಣು ತೋರಿಸ್ತೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಚಿಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಸಖತ್ತಾಗಿರುತ್ತೆ ಲಾಲ್ ಕಟ್ ಅನ್ನೋದು. ಮತ್ತು ಕೆಂಪು ಛಾಯೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಳೆ ಲೈನ್ ಬಂದಂಗೆ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ ಇಲ್ಲಿ ನೋಡ್ಬೋದು. ತಿರಿಗಳು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಚಿಪ್ತಿರಿ, ಉದ್ದಾತಿರಿ ಬರುತ್ತೆ. ಲೆಂತ್ ವೈಸು ಚೆನ್ನಾಗಿದೆ, ಅಗ್ಲ ಇದೆ. ಮತ್ತು ಕತ್ತಿಂದ ಹೊಟ್ಟೆ ಭಾಗ ತನಕ ನೋಡ್ಬೋದು. ಇಲ್ಲಿ ಬಣ್ಣ ಕೆಂಪಾಗಿರುತ್ತೆ ಕತಂಗುಳ ಥರ. ಗುಂಡು ತಲೆ, ಗಿಡ್ಡಿ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಗೋಲ್ಡ್ ಶೇಡಲ್ಲಿ ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಸಿಕ್ಕಾಪಡೆ ಡಾರ್ಕ್ ಆಗಿರುತ್ತೆ. ಪುತ್ಲಿನ ನೋಡಿ, ಎಳೆದು ಎಳೆದು ಹೆಂಗೆ ಬಿಡ್ತಾರತ್ತಂತ. ತೀರಾ ಸಣ್ಣ ಮಾಡುತ್ತೆ, ಮತ್ತೆ ಅಗ್ಲ ಮಾಡುತ್ತೆ. ಕಣ್ಣಲ್ಲಿ ಕಪ್ಪು ಡಾಟ್ಸು, ಒಡಕ್ಲು, ಕ್ರ್ಯಾಕ್ಸು ಇವೆಲ್ಲ ನೋಡ್ಕೊಳ್ಳಿ. ತುಂಬ ಜಾಸ್ತಿ ಇರುತ್ತೆ ಇದು. ಇನ್ನೂ ವಯಸ್ಸಾಗ್ತಾ ಇರೋಂಗೇ ಅದು ಕಪ್ಪು ಇನ್ನೂ ಜಾಸ್ತಿ ಹಾಕ್ಕೊಂಬರುತ್ತೆ. ರಿಂಗ್ ನಂಬರ್ 636. ಇದು ಜಾಕಲ್ ಹೆಣ್ಣು. ಹಕ್ಕಿ ನಿಂತಿರೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಫುಲ್ಲು ಮಸ್ತೇಲಿರೋ ಹೆಣ್ಗಳದೇ ವೀಡಿಯೋ ಮಾಡ್ತಾರೋದು ಇವತ್ತು. ನೀವು ಇಸ್ಕೊಂಡ್ರೇನು 2 ದಿನದಲ್ಲೆಲ್ಲ ಜೊತೆ ಆಗಬೇಕು ಅಕ್ಕಿಗಳು. ಅಂಥ ಅಕ್ಕಿಗಳದ್ದು ವೀಡಿಯೋ ಮಾಡ್ತಾರೋದು. ಗುಂಡು ತಲೆ, ಅಗ್ಲ ಇದೆ, ಗಿಡ್ಡಿ ಚೋಂಚು, ಬ್ರೀಡರು ಪ್ಲಸ್ ಫ್ಲೈಯರ್ ಐಷನ್ ಅಕ್ಕಿ ಇದು. ಜಾಕಲ್ ಹೆಣ್ಣು, ಇದಕ್ಕೊಂದು ತಾಮ್ರಾಲ್ ಗಂಡು ಹಾಕಿದೆ. ಪರ್ಫಾರ್ಮೆನ್ಸ್ ಪಟ್ಟಾದ ಬಂದ್ಬಿಟ್ಟು 6-7 ಹಿಂಗೆ ಮಾಡಿತ್ತು ಪರ್ಫಾರ್ಮೆನ್ಸು. ಆ ಜೊತೆಗೇ ಈ ಹೆಣ್ಣು ಇವಾಗ ಕೊಡ್ತಾ ಇದ್ದೀನಿ. ಈ ಹೆಣ್ಣಿನ ಬೆಲೆ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ 3,000 ರೂಪಾಯಿ ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಹಕ್ಕಿ ನಿಂತಿರೋ ಶೇಪು, ಸ್ಟೈಲೆಲ್ಲ ಗೊತ್ತಾಗ್ಬಿಡುತ್ತೆ. ಒಂದು ಒಳ್ಳೆ ಲೈನ್ ಹಕ್ಕಿ ಅಂದ್ಬಿಟ್ಟು ಜಾಕಲ್ ಹೆಣ್ಣು. ಬಾಜಿ ಬಂದ್ಬಿಟ್ಟು 6-8 ಬಾಜಿ ಇದರಲ್ಲಿ. ಪಲ್ಲ ಬಂದ್ಬಿಟ್ಟು ಜಾಸ್ತಿ ಹೋಗ್ತಾ ಇರಲಿಲ್ಲ, ಮನೆ ಸುತ್ತಲೇ ಆಡೋದು ಅಕ್ಕಿ ಇದು. ಜಾಸ್ತಿ ದೂರ ಪರ ಹೋಗಲ್ಲ ಇದರಲ್ಲಿ. ತುಂಬ ಒಳ್ಳೆ ಹೆಣ್ಣಿದು ಜಾಕಲ್ಲಿ. ಮತ್ತು ರಿಂಗ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ರಿಂಗ್ ಇರೋದು. ಆ ಟೈಮಲ್ಲಿ ರಿಂಗ್ ಇರಲಿಲ್ಲ ಅಂತ ಅದಕ್ಕೆ ಪ್ಲಾಸ್ಟಿಕ್ ರಿಂಗ್ ಹಾಕಿರೋದು. ಹಕ್ಕಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಬೋದು. ಫುಲ್ ಮಸ್ತಿಯಲ್ಲಿರೋದು ಜಾಕ್ ಹೆಣ್ಣು ಫ್ರೆಂಡ್ಸ್. ಇವಾಗ ಏನು ಜಾಕಲ್ ಹೆಣ್ಣು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಚಡಿ ಬಾಲ, ಸಿಂಗಲ್ ಟೇಲಾಗಿ ಬರುತ್ತೆ. ತಿರಿಗಳು ಯಾವುದೂ ಹೊಡೆದಿಲ್ಲ. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು. ವೈಬ್ರೇಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದರಲ್ಲಿ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಮೀಡಿಯಮ್ ಇದೆ. ಗುಂಡು ತಲೆ, ಗಿಡ್ಡಿ ಚೋಂಚು, ಬಾದಾಮಿ ಶೇಡ್, ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಟಾಪ್ ಕ್ಲಾಸ್ ಆಗಿರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಅಗ್ಲ ಅಂದರೆ ಅಗ್ಲ ಕಾರ್ಬನ್ ಶೇಡು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಇದು ಜಾಕಲ್ಲಿ ಹೆಣ್ಣು. ಇದು ಪ್ಲಾಸ್ಟಿಕ್ ರಿಂಗ್ ಹಾಕಿರೋದು. ರಿಂಗ್ ನಂಬರ್ 96. ಇದು ತಾಮ್ರಾಲಲ್ಲಿ ಹೆಣ್ಣಿದು. ಬಾಜಿ ಬಂದ್ಬಿಟ್ಟು 4-8 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ಹಿಂಗೆ ಪಲ್ಲ ಆಗುತ್ತೆ ಹೆಣ್ಣು. ಇವಾಗ ಬಂದ್ಬಿಟ್ಟಿದ್ದು 2 ದಸ್ತದ ಹೆಣ್ಣು ಫ್ರೆಂಡ್ಸ್. ಇದು ಆಡಿರೋ ಟೈಮ್ ಬಂದ್ಬಿಟ್ಟು 5-5.5 ಹಿಂಗೆ ಆಡಿರೋ ಅಕ್ಕಿ ಇದು. ಲೆಂತು, ಅಗ್ಲ, ಎದೆ, ಶೇಪು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಆಗಿರುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರ್ ಐಷನಲ್ಲಿರುತ್ತೆ. ಟಾಪ್ ಕ್ಲಾಸಲ್ಲಿರುತ್ತೆ ಹೆಣ್ಣಿದು. ಈ ಹೆಣ್ಣಿಗೆ ನೀವು ಗುಲ್ದಾರ್ಗಳು ಹಾಕ್ಕೊಂಡ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಗುಲ್ದಾರು, ರೇಗ್ದಾರಲ್ಲಿ ಲಾಲ್ ಕಟ್ ಹೆವಿ ಇರೋ ರೇಗ್ದಾರ್ಗಳು, ಗಟ್ಟಿ ಬಣ್ಣ ಅಕ್ಕಿಗಳು ಹಾಕ್ಕೊಳ್ಳಿ.
ಪರ್ಫಾರ್ಮೆನ್ಸು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಪಟ್ಟಗಳಲ್ಲಿ. ಇದು ತಾಮ್ರಾಲಲ್ಲಿ ಹೆಣ್ಣು, ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಹಾಕಿ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಅಕ್ಕಿ ಚೆನ್ನಾಗಿದೆ ಯಾವ ಅಕ್ಕಿ ಚೆನ್ನಾಗಿಲ್ಲ ಅಂತ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ವಿಡಿಯೋನ ಶೇರ್ ಮಾಡಿ. ಇವಾಗೇನು ತಾಮ್ರಾಲಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲಾಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಯೆಲ್ಲ ಹೊಡೆದಿದ್ದೀವಿ. ವೈಬ್ರೇಷನ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ. ವೈಬ್ರೇಷನ್ ನೋಡ್ಬೋದು ಜಾಸ್ತಿನೇ ಇರುತ್ತೆ ಇದರಲ್ಲಿ. ಲೆಂತ್ ವೈಸು ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣು, ಬ್ರೀಡರು ಪ್ಲಸ್ ಪ್ಲೇಯರ್ ಐ ಶೇಡ್ ಅಕ್ಕಿ. ಇದು ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ. ಮತ್ತು ಡಾರ್ಕ್ ಬಂದುಬಿಟ್ಟು ಕಪ್ಪಾಗಿರುತ್ತೆ. ಅನಾರಿ ಅನ್ನೋದು ಲೈಟಾಗಿ ಏನು ಚುಕ್ಕೆ ಚುಕ್ಕೆ ಇವಾಗ ಹರಡಿದೆ, ಇವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪುಗೆ ಟರ್ನ್ ಆಗ್ಬಿಡುತ್ತೆ. ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾನೆ ಇರುತ್ತೆ. ಬಿಳೆ ತಾಮ್ರದಲ್ಲಿ ಹೆಣ್ಣಿದು ರಿಂಗ್ ನಂಬರ್ 628. ಇದು ಆನೆಕಲ್ ರೆಗ್ದಾರಲ್ಲಿ ಹೆಣ್ಣಿದು. ಇದು ಕಣ್ಣು ಬಂದುಬಿಟ್ಟು ಕಾರ್ಬನ್ ಶೇಡಿಗೆ ಟರ್ನ್ ಆಗುತ್ತೆ, ಕಪ್ಪಾಗತ್ತೆ ಕಣ್ಣಿದ್ದಲ್ಲಿ. ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಬಾಜಿ ಬಂದುಬಿಟ್ಟು 2-3 ಇಷ್ಟೇ ಬಾಜಿ ಮಾಡೋದು ಇದರಲ್ಲಿ. ಈ ಹೆಣ್ಣು ಆಡಿರೋ ಟೈಮ್ ಬಂದುಬಿಟ್ಟು 5:30, 5:30 ಹಿಂಗೆ ಆಡಿರೋ ಅಕ್ಕಿ. ಇದು ಪಲ್ಲ ಬಂದುಬಿಟ್ಟು 20-25 ನಿಮಿಷ ಇಷ್ಟೇ ಹೋಗ್ತಾಯಿದ್ದು, ಜಾಸ್ತಿ ಹೋಗ್ತಾಯಿರಲಿಲ್ಲ. 20-25 ನಿಮಿಷ ಇಷ್ಟೇ ಹೋಗೋದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. 2 ವರ್ಷದ ಹೆಣ್ಣು ಫ್ರೆಂಡ್ಸ್ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಕಣ್ಣಲ್ಲಿ ಡೀಟೇಲ್ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬ್ರೀಡರ್ ಐಷನ್ ಅಕ್ಕಿ ಇದು. ಹಕ್ಕಿ ಲೆಂತ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗೇನು ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನು ಚೆನ್ನಾಗಿ ಮಾಡುತ್ತೆ. ಧೂಮ ಮೇಲೆ ರೇಗ್ದಾರ್ ಬಣ್ಣ. ಲೆಂತ್ ವೈಸ್ ಆವಾಗಲೇ ತೋರಿಸಿನಿ, ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಏನಂದರೆ ವಯಸ್ಸಾಗ್ತಾರಂಗೆ ಇವಾಗ ಏನು ಕ್ರ್ಯಾಕ್ಸ್ ಎಲ್ಲ ಇದೆ, ಇವೆಲ್ಲ ಕಪ್ಪುಗೆ ಟರ್ನ್ ಆಗಿಬಿಟ್ಟು ಒಂಥರ ಕಾರ್ಬನ್ ಶೇಡ್ ಥರ ಕಣ್ಣಾಗ್ಬಿಡುತ್ತಿದ್ದು. ಅಗ್ಲ ಪುತ್ಲಿ ಮೀಡಿಯಂ ಕೈ ಅಕ್ಕಿ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಕ್ರ್ಯಾಕ್ಸ್ ಅನ್ನೋದು ನೋಡ್ಬೋದು ಸಿಕ್ಕಾಪಟ್ಟೆ ಇದೆ. ಮತ್ತು ಆ ಕ್ರ್ಯಾಕ್ಸು ಇವಾಗಲೇ ನೋಡ್ಬೋದು ಕಪ್ಪು ತುಂಬ ಟರ್ನ್ ಆಗಿದೆ. ಇದನ್ನು ವಯಸ್ಸಾಗ್ತಾರಂಗೆ ಆ ಕ್ರ್ಯಾಕ್ಸ್ ಎಲ್ಲ ಕಪ್ಪು ಟರ್ನ್ ಆದಾಗ ಈ ಅಕ್ಕಿ ಕಣ್ಣು ಬಂದುಬಿಟ್ಟು ಒಂಥರ ಕಲಂಕ ಥರ, ಅಷ್ಟು ತುಂಬ ಕಲಂಕ ಆಗಲ್ಲ, ಕಾರ್ಬನ್ ಶೇಡ್ ಕಣ್ಣು ಥರ ಬರುತ್ತೆ. ಒಂದು ಹೈ ಕ್ವಾಲಿಟಿ ಬ್ರೀಡರೈಷನ್ ಅಕ್ಕಿ ಇದು. ರಿಂಗ್ ನಂಬರ್ 629 ಫ್ರೆಂಡ್ಸ್. ಇದು ಸುರುಮೆಯಲ್ಲಿ ತಿರಾವಲ್ಲು ಹೆಣ್ಣಿದು, ಪಿಲಾಂಗ ಕಣ್ಣು, ಟಾಪ್ ಕ್ಲಾಸ್ ಅಂದರೆ ಟಾಪ್ ಕ್ಲಾಸ್ ಹೆಣ್ಣಿದು. ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇದಕ್ಕೆ ನೀವು ರೋಷನ್ ಬಣ್ಣ, ತಿರಾವಲ್ಗಳು, ಸಬ್ಜ, ಸುರ್ಮಯಿ, ಬೂರಿಗಂಡು ಇಂಥ ಬಣ್ಣ ಎಲ್ಲ ಮ್ಯಾಚ್ ಮಾಡ್ಕೊಬೋದು. ಪಿಲಾಂಕಲ್ ಕಣ್ಣಿದು. ಬಾಜಿ ಬಂದುಬಿಟ್ಟು 3-4 ಅಷ್ಟೇ ಬಾಜಿ ಇರೋದು ಇದರಲ್ಲಿ. ಪಲ್ಲ ಬಂದುಬಿಟ್ಟು 35-40 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಅಕ್ಕಿ ಎದೆ ತಲೆ ಚೊಂಚು ಕಾಲು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಇದು ಆಡಿರೋ ಟೈಮ್ ಬಂದುಬಿಟ್ಟು 6-6:30 ಹಿಂಗೆ ಆಡಿರೋ ಹೆಣ್ಣಿದು. ತುಂಬ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ನೀವು ಕಣ್ಣು ನೋಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟು ಒಳ್ಳೆ ಹೆಣ್ಣಿದು. ಹಕ್ಕಿ ನಿಂತಿರೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಪಟ ಮಾಡಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಹೆಣ್ಣು, 3 ವರ್ಷದ ಹೆಣ್ಣಿದು. ಇವಾಗೇನು ಸುರುಮೇಲೆ ಹೆಣ್ಣು ತೋರಿಸ್ದೆ, ಒಂದು ಬಾಲ ಬಿಳೆ ಬಾಲ ಇದೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ವೈಬ್ರೇಷನ್ ಅನ್ನೋದು ತುಂಬ ಚೆನ್ನಾಗಿ ಮಾಡುತ್ತೆ, ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಲೆಂತ್ ವೈಸು
ಅಗ್ಲ ಇದೆ, ಇವೆಲ್ಲ ನೋಡ್ಕೊಳ್ಳಿ. ತಲೆ ಶೇಪ್ ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಟಿಮೆಟ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಅಗ್ಲ ಇದೆ. ಕಪ್ಪು ಕ್ರ್ಯಾಕ್ಸ್ ಅನ್ನೋದು ತುಂಬ ಅಂದರೆ ತುಂಬ ಸ್ಟಾರ್ಟ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಪುತ್ಲಿ ಮೀಡಿಯಮ್ ಸೈಜ್ ಪುತ್ಲಿ, ಅಕ್ಕಿ ಕಣ್ಣು ನೋಡ್ಬೋದು, ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಶ್ರೀಲಂಕಾ ಕಣ್ಣಲ್ಲಿ ಟಾಪ್ ಕ್ಲಾಸು ಬ್ರೀಡರೈಷನ್ ಅಕ್ಕಿ ಇದು. ರಿಂಗ್ ನಂಬರ್ 280 ಫ್ರೆಂಡ್ಸ್. ಇದು ಧೂಮಾಲ ಹೆಣ್ಣು, ಅಕ್ಕಿ ನಿಂತಿರೋ ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಕ್ಲಾಸ್ 1 ಹೆಣ್ಣು, 3 ದಸ್ತದ ಹೆಣ್ಣು ಫ್ರೆಂಡ್ಸ್ ಇದು. ಇದಕ್ಕೆ ನೀವು ಗುಲ್ದಾರು, ಕತಂಗು, ತಾಮ್ರಾಲು, ಲಾಲ್ ಕಡ್ ಮಕ್ಷಿಗಳು, ಲಾಲ್ ಕಡ್ ಧೂಮಗಳು ಇಂಥವೆಲ್ಲ ಹಾಕ್ಕೊಂಡ್ರೆ ಒಳ್ಳೆ ಟೈಮ್ ಬರುತ್ತೆ. ಈ ಹೆಣ್ಣು ಆಡಿರೋ ಟೈಮ್ ಬಂದುಬಿಟ್ಟು 7 ಗಂಟೆ ಚಿಲ್ಲರೆ ಆಡಿರೋದು. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲಾವ್ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಪಲ್ಲಾವ್ ಹೆಣ್ಣು. ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಕ್ಲಾಸಲ್ಲಿರುತ್ತೆ. ಬ್ರೀಡರು ಪ್ಲಸ್ಸು ಫ್ಲೈಯರ್ ಐಷನ್ ಅಕ್ಕಿ ಇದು. ನಾನು ನಿಮಗೆ ಡೀಟೇಲಾಗಿ ತೋರಿಸಿನೋದು ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಧೂಮಾಲಿ ಹೆಣ್ಣಿದು ಅಕ್ಕಿ ನೋಡ್ಬೋದು, ಹಿಂಗೆ ಎದೆ ಮುಂದೆ ಇಕ್ಕೊಂಡೆ ನಿಂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇವಾಗ ಏನು ಧೂಮಾಲ್ ಹೆಣ್ಣು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಲಾಲ್ ಕಟ್ಟು, ಹೆವಿಯಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ತಿರಿಗಳು ನೋಡ್ಬೋದು, ಲೆಂತ್ ವೈಸು, ಅಗ್ಲ ಇದೆ, ಇವೆಲ್ಲ ಚೆನ್ನಾಗಿರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ. ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣಲ್ಲಿ ಹೆಣ್ಣಿದು. ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ಅದು ಪಕ್ಕದಲ್ಲಿ ಅನಾರಿ ಅನ್ನೋದು ಏನು ಪಿಂಕಿಶ್ ಅನಾರಿ ಕಾಣಿಸ್ತದೆ. ಇನ್ನು ವಯಸ್ಸಾಗ್ತಾರಂಗೆ ಆ ಅನಾರಿ ಎಲ್ಲ ಕಪ್ಪಗೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಕ್ರ್ಯಾಕ್ಸ್ ಅನ್ನೋದು ಕಣ್ಣಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ರಿಂಗ್ ನಂಬರ್ 658 ಫ್ರೆಂಡ್ಸ್. ಇದು ಆನೆಕಲ್ ರೇಗ್ದಾರಲ್ಲಿ ಧೂಮಾ ರೇಗ್ದಾರ ಹೆಣ್ಣು. ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೈಷನ್ ಅಕ್ಕಿ ಇದು. ಈ ಅಕ್ಕಿನೇ ಆಡಿರೋ ಟೈಮ್ ಬಂದುಬಿಟ್ಟು 6 ಗಂಟೆ ಚಿಲ್ಲರೆ. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲಾ ಬಂದುಬಿಟ್ಟು 45 ನಿಮಿಷ ಹಿಂಗೆ ಹೋಗುತ್ತೆ. ಇದರಲ್ಲಿ ಪಟ ಪರ್ಫಾರ್ಮೆನ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಕಚ್ಪುಟ್ ಇದೆ, ಇದಕ್ಕೆ ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಆನೆಕಲಲ್ಲಿ ಕಚ್ಪುಟ್ ಬಂದರೆ ತುಂಬ ಒಳ್ಳೆ ಅಕ್ಕಿ ಅಂತ ಹೇಳ್ತಾರೆ. ಇದಕ್ಕೆ ಕಚ್ಪುಟ್ 2 ಕಡೆ ಇದೆ, ಅದನ್ನ ತೋರಿಸ್ತೀನಿ ನಾನು. ಧೂಮ ಮೇಲೆ ರೇಗ್ದಾರ ಅಕ್ಕಿ, ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. 3 ದಸ್ತದ ಹೆಣ್ಣು ಫ್ರೆಂಡ್ಸ್ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 2,000 ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಮಿಸ್ ಮಾಡ್ಕೊಂಬೇಡಿ, ಒಳ್ಳೆ ಒಳ್ಳೆ ಹೆಣ್ಣುಗಳು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಹೆವಿಯಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ಲೆಂತ್ ವೈಸ್ ಆಗಲೇ ತೋರಿಸಿನಿ, ಉದ್ದ ಬರುತ್ತೆ. ತಲೆ ಮೇಲೆ ಕಚ್ಪುಟ್ ನೋಡ್ಬೋದು, ಬಿಳೆ ಕಚ್ಪುಟ್ ಇದೆ, ಮೀಡಿಯಮ್ ಸೈಜ್ ಇದೆ, ಉದ್ದ ಜಾಸ್ತಿ ಇರುತ್ತೆ ಅಕ್ಕಿ. ತಲೆ ಶೇಪ್ ನೋಡ್ಕೊಳ್ಳಿ, ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗೋಲ್ಡ್ ಶೇಡ್ ಕಣ್ಣು, ಬಾದಾಮಿ ಶೇಡ್ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಗಟ್ಟಿ ಇದೆ, ಅಗ್ಲ ಇದೆ, ಕಪ್ಪು ಡಾರ್ಕ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಕ್ರ್ಯಾಕ್ಸ್ ಅನ್ನೋದು ತುಂಬ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸಲ್ಲಿ ಕಪ್ಪು ಶೇಡ್ ಬರೋದು ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಹೆಣ್ಣು, ಮಿಸ್ ಮಾಡ್ಕೊಂಬಿಡಿ. ಯಾರದೇ ಮನೆಗೆ ಹೋಗಿದ್ರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಪಟ್ಟಗಳಿದ್ದಲ್ಲಿ. ಮತ್ತು ಇಲ್ಲೊಂದು ಬಿಳೆ ರೆಕ್ಕೆ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿ ಬಾಲದ ಕೆಳಗಡೆ ಇದು. ರಿಂಗ್ ನಂಬರ್ 225 ಫ್ರೆಂಡ್ಸ್. ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.